ಮುಖಾಂತರ ಆತ್ಮೀಯ ಕನ್ನಡ ಬಂಧುಗಳೆ ನೋಡಿ ಇದು ಇರ್ವಿನ್ ರಸ್ತೆ ಈ ಇರ್ವಿನ್ ರಸ್ತೆ ಪ್ರಚಾರಕ್ಕಾಗಿ ಈ ಜಾಹೀರಾತು ಫಲಕಗಳನ್ನು ಈ ರೀತಿ ಹಾಕಿ ಅಧಿಕಾರಿಗಳು ಮೂಕ ಪ್ರೇಕ್ಷಕರಾಗಿದ್ದರಲ್ಲ ಇವರಿಗೆಲ್ಲ ರಾಜಕೀಯ ಅಧಿಕಾರ ಹಾಕಬೇಕು ಬಂಡ ಅಧಿಕಾರ ಹಾಕಬೇಕು ಮುಕ್ಕಟ್ಟೆ ಸಂಬಳ ತಗೊಂಡು ಜನಸಾಮಾನ್ಯರು ಏನಾದರೂ ತಪ್ಪು ಮಾಡಿದ್ರೆ ಅವರ ಮೇಲೆ ಕಾನೂನು ಚಲಾವಣೆ ಮಾಡುವಂತ ಬಂಡ ಅಧಿಕಾರಿಗಳು ನೋಡಿ ಈ ರೀತಿ ರಾಜರೋಷವಾಗಿ ಕಾನೂನು ಉಲ್ಲಂಘನೆ ಮಾಡಿ ಜಾಹೀರಾತು ಫಲಕಗಳನ್ನು ಈ ರೀತಿ ಹಾಕಿ ಪರಿಸರವನ್ನ ಮೈಸೂರು ಸಾಂಸ್ಕೃತಿಕ ನಗರಕ್ಕೆ ಧಕ್ಕೆ ತರುವಂತ ಇಂತ ರಾಜಕಾರಣಿಗಳ ಮೇಲೆ ಯಾವುದೇ ರೀತಿ ಕಾನೂನು ಕ್ರಮ ಕೈಗೊಳ್ಳದೇ ಇರೋದ್ರಿಂದ ಇದು ಕಾನೂನಿಗೆ ಉಲ್ಲಂಘನೆ ಮಾಡುತ್ತಕ್ಕಂತ ಅಧಿಕಾರಿಗಳ ಮೇಲೆ ಮೇಲ್ಪಟ್ಟ ಅಧಿಕಾರಿಗಳು ಕಾನೂನು ಕ್ರಮ ಕೈಗೊಳ್ಳಬೇಕಾಗುತ್ತೆ ನಾವು ಎಷ್ಟು ಅಂತ ಹೋರಾಟ ಮಾಡೋದು ಪ್ರತಿಯೊಂದು ಮುಖ್ಯ ರಸ್ತೆಗಳಲ್ಲಿ ಈ ರೀತಿ ನಾಮಫಲಕದ ಜಾಹೀರಾತು ನಾಮಫಲಕಗಳನ್ನು ಹಾಕಿ ಮೈಸೂರು ಸಾಂಸ್ಕೃತಿಕ ನಗರ ಅರಮನೆಗಳ ನಗರ ರಾಜಮನೆತನದ ನಗರಕ್ಕೆ ಧಕ್ಕೆ ತರುವಂತ ಇಂಥ ರಾಜಕಾರಣಿಗಳ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ನಮ್ಮ ಅಧಿಕಾರಿಗಳು ಸಾಮಾನ್ಯ ಜನರ ಮೇಲೆ ಗದಪ್ರಹಾರ ಮಾಡುವಂತ ಏಳು ಅಧಿಕಾರಿಗಳೇ ಬಂಡ ಅಧಿಕಾರಿಗಳೇ ರಾಜಕಾರಣಿಗಳ ಗುಲಾಮರಾಗಿ ನೀವು ಕೆಲಸ ಮಾಡಬೇಡಿ ಸಂವಿಧಾನಬದ್ಧವಾಗಿ ಕಾನೂನುಬದ್ಧವಾಗಿ ಕೆಲಸ ಮಾಡಿ ಅಂತ ಹೇಳ್ತಾ ನನ್ನ ಮಾತು ವಿಶ್ವ ಪ್ರಖ್ಯಾತಿ ಪಡೆದಂತ ಮೈಸೂರು ಮಹಾನಗರ ಪಾಲಿಕೆಗೆ ಸಂಬಂಧಪಟ್ಟ ಹಾಗೆ ನೋಡಿ ಇವರು ಅಬ್ದುಲ್ ಅನ್ಬಿಟ್ಟು ಉಡದಪ್ಪ ಮಾಡ್ಕೋತಾ ಇದ್ರೆ ಅಬ್ದುಲ್ ಅವರಿಗೆ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಹೇಳ್ತೇವೆ ಆ ನಾಡ ದೇವತೆ ಜಗನ್ಮಾತೆ ಚಾಮುಂಡೇಶ್ವರಿಗೆ ಐಸು ಆರೋಗ್ಯ ಭಾಗ್ಯವನ್ನು ಕೊಡಲಿ ನಾವು ಸಹ ಅವರಿಗೆ ಶುಭಾಶಯಗಳು ಕೋರ್ತೇವೆ ಆದರೆ ಮಾನ್ಯ ನ್ಯಾಯಾಲಯದ ಆದೇಶವನ್ನು ಉಲ್ಲಂಘನೆ ಮಾಡಿ ಈ ರೀತಿ ಜಾಹೀರಾತು ಫಲಕಗಳನ್ನ ಏನು ನಿಮ್ಮ ಹುಟ್ಟುಹಬ್ಬಕ್ಕೆ ಸಂಬಂಧಪಟ್ಟಾಗೆ ಪ್ರಚಾರದ ಒಂದು ಜಾಹೀರಾತು ಫಲಕಗಳನ್ನ ಹಾಕ್ತೀರಿ ಇದು ಕಾನೂನು ಬಾಹಿರ ಅಕ್ಷಮ್ಯ ಅಪರಾಧ ಇದಕ್ಕೆ ಸಂಬಂಧಪಟ್ಟಂಗೆ ಮೈಸೂರು ಮಹಾನಗರ ಪಾಲಿಕೆಗೆ ಸಂಬಂಧಪಟ್ಟಂಗೆ ಅಧಿಕಾರಿಗಳು ಕರೆ ಮಾಡಿದ್ರೆ ಅವರು ಬೇಜವಾಬ್ದಾರಿ ಉತ್ತರ ನೀಡ್ತಾರೆ ಸಾಮಾನ್ಯ ಜನರ ಮೇಲೆ ಗದೆ ಪ್ರಹಾರ ಮಾಡುವಂತ ಅಧಿಕಾರಿಗಳು ಕಾಂಗ್ರೆಸ್ ಆಗಿರ್ಬೋದು ಬಿಜೆಪಿ ಆಗಿರ್ಬೋದು ಜೆಡಿಎಸ್ ಆಗಿರ್ಬೋದು ಕಾನೂನು ಉಲ್ಲಂಘನೆ ಯಾರೇ ಮಾಡಲಿ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕಾಗಿರತಕ್ಕಂತದ್ದು ಆ ಸಂಬಂಧಪಟ್ಟಂತ ಅಧಿಕಾರಿಗಳದು ಆದರೆ ಅಧಿಕಾರಿಗಳು ಫೋನ್ನೇ ರಿಸೀವ್ ಮಾಡಲ್ಲ ನಮ್ಮ ಫೋನ್ನೇ ಸ್ವೀಕರಿಸಲ್ಲ ಒಂದೊಂದು ಟೈಮಲ್ಲಿ ಈ ರೀತಿ ಮಾಡಿದ್ರೆ ಇವ್ರಿಗೆ ಯಾವ ಅರ್ಹತೆ ಇದೆ ಸಾಮಾನ್ಯ ಜನರನ್ನು ಪ್ರಶ್ನೆ ಮಾಡೋಕ್ಕೆ ನಿಜವಾಗ್ಲೂ ಇದು ಅಕ್ಷಮ್ಯ ಅಪರಾಧ ಈ ನಾಡಿಗೆ ಮಾಡುವಂಥ ದ್ರೋಹ ಅಧಿಕಾರಿಗಳು ದೇವ್ರ ಕೆಲಸ ಸರ್ಕಾರಿ ಕೆಲಸ ಅಂದರೆ ದೇವ್ರ ಕೆಲಸ ಅಂತೀರಿ ಆದರೆ ನೀವು ದೇವಿಗಳ ರೀತಿ ವರ್ತನೆ ಮಾಡ್ತಿರತಕ್ಕಂಥದ್ದು ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಉಗ್ರವಾಗಿ ಖಂಡಿಸುವುದರ ಮೂಲಕ ನಮ್ಮ ಆಕ್ರೋಶವನ್ನು ಹೊರ ಹಾಕ್ತವೆ ಈ ಕೂಡಲೇ ಸಂಬಂಧಪಟ್ಟಂಥ ಅಧಿಕಾರಿಗಳು ಈ ಜಾಹೀರಾತು ಫಲಕಗಳನ್ನ ತೆರವುಗೊಳಿಸ್ ಪ್ರಚಾರಕ್ಕಾಗಿ ಈ ಜಾಹೀರಾತು ಫಲಕಗಳನ್ನ ಈ ರೀತಿ ಹಾಕಿ ಅಧಿಕಾರಿಗಳು ಮೂಕ ಪ್ರೇಕ್ಷಕರಾಗಿದ್ದಿರಲ್ಲ ಇವ್ರಿಗೆಲ್ಲ ರಾಜಕೀಯ ಅಧಿಕಾರ ಹಾಕಬೇಕು ಬಂಡ ಅಧಿಕಾರ ಹಾಕಬೇಕು ಮುಕ್ಕಟ್ಟೆ ಸಂಬಳ ತಗೊಂಡು ಜನಸಾಮಾನ್ಯರು ಏನಾದರೂ ತಪ್ಪು ಮಾಡಿದ್ರೆ ಅವ್ರ ಮೇಲೆ ಕಾನೂನು ಚಲಾವಣೆ ಮಾಡುವಂತ ಬಂಡ ಅಧಿಕಾರಿಗಳು ನೋಡಿ ಈ ರೀತಿ ರಾಜರೋಷವಾಗಿ ಕಾನೂನು ಉಲ್ಲಂಘನೆ ಮಾಡಿ ಜಾಹೀರಾತು ಫಲಕಗಳನ್ನ ಈ ರೀತಿ ಹಾಕಿ ಪರಿಸರವನ್ನ ಮೈಸೂರು ಸಾಂಸ್ಕೃತಿಕ ನಗರಕ್ಕೆ ಧಕ್ಕೆ ತರುವಂತ ಇಂಥ ರಾಜಕಾರಣಿಗಳ ಮೇಲೆ ಯಾವುದೇ ರೀತಿ ಕಾನೂನು ಕ್ರಮ ಕೈಗೊಳ್ಳದೇ ಇರೋದ್ರಿಂದ ಇದು ಕಾನೂನಿಗೆ ಉಲ್ಲಂಘನೆ ಮಾಡಿರ್ತಕ್ಕಂಥ ಅಧಿಕಾರಿಗಳ ಮೇಲೆ ಮೇಲ್ಪಟ್ಟ ಅಧಿಕಾರಿಗಳು ಕಾನೂನು ಕ್ರಮ ಕೈಗೊಳ್ಳಬೇಕಾಗುತ್ತೆ ನಾವು ಎಷ್ಟು ಅಂತ ಹೋರಾಟ ಮಾಡೋದು ಪ್ರತಿಯೊಂದು ಮುಖ್ಯ ರಸ್ತೆಗಳಲ್ಲಿ ಈ ರೀತಿ ನಾಮಫಲಕದ ಜಾಹೀರಾತು ನಾಮಫಲಕಗಳನ್ನ ಹಾಕಿ ಮೈಸೂರು ಸಾಂಸ್ಕೃತಿಕ ನಗರ ಅರಮನೆಗಳ ನಗರ ರಾಜಮನೆತನದ ನಗರಕ್ಕೆ ಧಕ್ಕೆ ತರುವಂತ ಇಂಥ ರಾಜಕಾರಣಿಗಳ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ನಮ್ಮ ಅಧಿಕಾರಿಗಳು ಸಾಮಾನ್ಯ ಜನರ ಮೇಲೆ ಗದಪ್ರಹಾರ ಮಾಡುವಂಥ ಏಳು ಅಧಿಕಾರಿಗಳೇ ಬಂಡ ಅಧಿಕಾರಿಗಳೇ ರಾಜಕಾರಣಿಗಳ ಗುಲಾಮರಾಗಿ ನೀವು ಕೆಲಸ ಮಾಡಬೇಡಿ ಸಂವಿಧಾನಬದ್ಧವಾಗಿ ಕಾನೂನುಬದ್ಧವಾಗಿ ಕೆಲಸ ಮಾಡಿ ಅಂತ ಹೇಳ್ತಾ ನನ್ನ ಮಾತು